ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಪಲಾವ್ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ನಾನು 200 ಗ್ರಾಮ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನಾನು 1/2 ಕೆಜಿ ಚಿಕನ್ ತೊಗೊಂಡಿದ್ದೀನಿ. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. 3 ಆಲೂಗಡ್ಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 1/4 ಲೀಟರ್ ಮೊಸರು, 2 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್, ಪಲಾವ್ ಎಲೆ 2, ಇದು 5 ಏಲಕ್ಕಿ ಗ್ರೀನ್ ಕಲರು, 1 ಚಕ್ಕೆ, ಇದು 5 ರಿಂದ 6 ಲವಂಗ, 2 ಬ್ರೌನ್ ಕಲರು ಏಲಕ್ಕಿ, ಮತ್ತು 2 ಅನಾನಸ್ ಹೂಗಳು, 5 ರಿಂದ 6 ಒಣಮೆಣಸಿನ್ಕಾಯಿ. ಇದೆಲ್ಲ ನಾವು ಮಸಾಲೆ ರುಬ್ಕೊಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ಅರಶಿನ 1/2 ಟೀಸ್ಪೂನ್, 2 ಟೀಸ್ಪೂನ್ ಅರ್ಚಕಾರ ಪುಡಿ, 1 ಟೀಸ್ಪೂನ್ ಜೀರಿಗೆ ಪುಡಿ, 1 ಟೀಸ್ಪೂನ್ ಚಿಕನ್ ಮಸಾಲ ಪೌಡರ್. ಮಾಡೋ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ಈ ಎಲ್ಲ ಮಸಾಲೆ ರುಬ್ಕೊಳ್ಳೋಣ. ಇದು ಪಲಾವ್ ಎಲೆ, ಮೆಣಸಿನ್ಕಾಯಿ, ಏಲಕ್ಕಿ, ಅನಾನಸ್ಸು, ಇದು ರುಬ್ಕೊಂಡು ಮಸಾಲೆ ಇಟ್ಕೊಳ್ಳೋಣ. ನಾ ಈ ಚಿಕನ್ ಪಲಾವ್ನ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ, ಬೇಗ ಆಗುತ್ತಂತ. ಇದಕ್ಕೆ 2.5-3 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಸಾಫ್ಟ್ ಆದರೆ ಸಾಕು, ಫ್ರೈ ಆಗಬಾರ್ದು. ಇದಕ್ಕೆ ನಾನು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದಾಗ ನಾವು ಚಿಕನ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಚಿಕನ್ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಕೊಂಡಿದ್ದೀವಲ್ಲ ಈ ಮಸಾಲೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ 2 ವಿಸಿಲ್ ತಗೊಳ್ಳೋಣ. ಇದಕ್ಕೆ ನಾವು 1/2 ಗ್ಲಾಸ್ ನೀರು ಹಾಕಿ ನಾವು ಇದಕ್ಕೆ ವಿಸಿಲ್ ತಗೊಳ್ಳೋಣ. ಇದು 2 ವಿಸಿಲ್ ತಗೊಂಡು ಇದು ತಣ್ಣಗಾಗಿದೆ ಕುಕ್ಕರ್, ಇದು ತೆಗೆಯೋಣ. ಇದಕ್ಕೆ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು, ಅರಶಿಣ, ಹಚ್ಚ ಖಾರ ಪುಡಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಹಚ್ಚ ಖಾರ ಪುಡಿ, ಜೀರಿಗೆ ಪೌಡರ್, ಚಿಕನ್ ಮಸಾಲ ಪೌಡರ್, ಇದಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಹಾಕ್ಕೊಳ್ಳೋಣ. ಇದು ಕೊನೆಯದಾಗಿ ಮೊಸರು. ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಮೊಸರು, ನೀರು ಕಡಿಮೆ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇನ್ನೊಂದು ಕುಕ್ಕರ್ ಮುಚ್ಚಳ ಹಾಕಿ 2-3 ವಿಸಿಲ್ ತಗೊಂಡ್ರೆ ನಮ್ಮ ಚಿಕನ್ ಪಲಾವ್ ರೆಡಿ ಆಗತ್ತೆ. ಇದಕ್ಕೆ ನಾನು 1/4 ಜಗ್ ನೀರು ಹಾಕ್ತಾ ಇದ್ದೀನಿ. ಇದು ನಿಮ್ಮ ಕುಕ್ಕರ್ ಪ್ರಕಾರ ಹಾಕ್ಕೊಳ್ಳಿ. ಇದು ಇವಾಗ ಉಚ್ಚಲ ಹಾಕಿ ನಾವು ವಿಸಿಲ್ ತಗೊಳ್ಳೋಣ. ಕುಕ್ಕರ್ ತಣ್ಣಗಾಗಿದೆ ಫ್ರೆಂಡ್ಸ್, ತೆಗೆಯೋಣ. ನಮ್ಮ ಚಿಕನ್ ಪಲಾವ್ ನೋಡ್ಬೋದು, ಚಿಕನ್ ಪಲಾವ್ ರೆಡಿಯಾಗಿದೆ. ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್.
ಚಿಕನ್ ಪಲಾವ್ ರೆಡಿ ಆಗಿದೆ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.